ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಈಗ ನಗರ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೌರ್ಜನ್ಯ ಎಸಗಿರುವಂತಹ ಆರೋಪದ ಮೇಲೆ ಇಬ್ಬರ ವಿರುದ್ದ ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಆದರೆ ಈ ದೂರು ಸುಳ್ಳು ಎಂಬಂತಹ ಮಾಹಿತಿಯನ್ನ ದೂರುದಾರಳ ಸಂಬಂಧಿಕರು ಈಗ ಹಂಚಿಕೊಳ್ತಿದ್ದಾರೆ. ಹಾಸನದಲ್ಲಿ ಅವರ ಸಂಬಂಧಿಕರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಅಮ್ಮ, ಈಗ ಹೊಳೆ ನರಸೀಪುರ ಠಾಣೆಯಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ದ ಒಂದು ದೂರು ದಾಖಲಿದೆ. ಇದರ ಉದ್ದೇಶ ಏನು ಮತ್ತು ಇದರ ಹಿನ್ನೆಲೆ ಏನಾಗಿತ್ತು ಮತ್ತು ನಿಮಗೂ ದೂರು ಏನು ದಾಖಲು ಮಾಡಿದ್ರೆ ಅವ್ರಿಗೆ ನಿಮ್ಗೆ ಏನು ಸಂಬಂಧ ಆಗಬೇಕು? ಅವ್ರಿಗೂ ನಮಗೂ ನಮ್ಮ ಸಂಬಂಧಿಕರೇಯ, ನಾವು ಸಂಬಂಧ ಅಂತ ಅಂದ್ರೆ ಅವಾಗಿತ್ತು ಸಂಬಂಧ, ಇವತ್ತು ಸಂಬಂಧ ಅಲ್ಲ ಅನ್ನಿಸ್ತಾ ಇದೆ. ಅದೇ ನಮ್ಗೆಲ್ಲ ಕಿರುಕುಳ ಕೊಟ್ಟರೆ ಅವ್ರೆ ನಮ್ಗೆ ಎಷ್ಟು ಕಿರುಕುಳ ಕೊಟ್ಟು ಹೋದ್ರು ಅಂತಾನೆ ಗೊತ್ತಿಲ್ಲ. ಹೇಳಕ್ಕೆ ಅಸಾಧ್ಯವಾದಷ್ಟು ನಾನೇ ಹಿಡ್ಕೊಂಡು ಹೊಡೆದವಳೆ ಅವಳು. ನಾನು ಆರ್ಗಿತಿ ಆದವಳು, ನಮ್ಮ ಆಸ್ತಿ ಎಲ್ಲ ಪೂರ್ತಿ ಅವಳೇ ನಿಂಗು ನೀರು ಕುಡಿದು. ಯಾಕೆ ಇವಾಗ ದೂರು ಕೊಟ್ಟಿರೋದು? ಅದೇ ಇದು ಹೊಟ್ಟೆ ಕಿಚ್ಚಕ್ಕೋಸ್ಕರ. ಅವ್ರು ಬೆಳೀತಾರೆ, ಅವ್ರು ಬದುಕ್ತಾರೆ, ಅವ್ರು ಸಂಪಾದನೆ ಮಾಡ್ತಾರೆ, ಅವ್ರ ಹತ್ರ ಅಷ್ಟದೇ ಇಷ್ಟದೇ ಮನೆಗೆ ಹೋಗಿ ಇರಿಸ್ಕೊಂಡಿದ್ಲಲ್ಲ, ಅದರಿಂದ ಹೊಟ್ಟೆ ಕಿಚ್ಚಕ್ಕೋಸ್ಕರನೇ ಆ ತರ ಮಾಡಿರೋದು. ಎಷ್ಟು ವರ್ಷದಿಂದ ಅವ್ರು ಅಲ್ಲಿ ಕೆಲಸ ಮಾಡ್ಕೊಂಡ್ಬರ್ತಿದ್ರು? ಅವ್ರ 4 ವರ್ಷ ಇದ್ರು, ಅವ್ರ ಸೌಲಭ್ಯ ಎಲ್ಲ ಪಡ್ಕೊಂಡ್ರು. ಅವರಿಂದ ಅವ್ರು ಕೊಟ್ಟು ಸೌಲಭ್ಯ ಸಾಕಾಗಿಲ್ಲ ಅವಳಿಗೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಪ್ರಪಂಚನೇ ಕೊಟ್ಟರು ನಮ್ಮ ಮನುಷ್ಯನ ಆಸೆ ತೀರೋದಿಲ್ಲ. ಏನು ಈಗ ದೂರು ದಾಖಲಾಗಕ್ಕಿಂತ ಮುಂಚೆ ಅವ್ರತ್ತೇನಾದ್ರು ಬೇಡಿಕೆ ಇಟ್ಟಿದ್ರ, ನಮ್ಗೆ ಇಷ್ಟು ಹಣ ಏನಾದ್ರು ಕೊಡಿ ಅಂತ? ಹೌದು, ಅದೆಷ್ಟು ಇಟ್ಕೊಂಡಿದ್ರು ಅದು ಅವ್ರಿಗೆ ಗೊತ್ತು. ಅವ್ರು ಏನ್ ಬೇಡ್ಕೊಂಡಿದ್ರು ಏನ್ ಬಿಟ್ಟಿದ್ರು ಅದನ್ನ ಅವ್ರಿಗೆ ಗೊತ್ತಿರೋ ವಿಚಾರ, ನಮ್ಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವೇನು ಮಾತಾಡಕ್ ಗೊತ್ತಾಗ್ತದೆ. ಈಗ ಇದ್ರ ಹಿಂದೆ ಇದ್ರ ಹಿಂದೆ ಈಗ ದೂರು ಕೊಟ್ಟಿರಲ್ಲ, ಇದ್ರ ಹಿಂದೆ ಯಾರಾದ್ರೂ ಇದ್ದು ದೂರು ಕೊಡ್ಸಿದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅದು ಬಗ್ಗೆ ಗೊತ್ತಿಲ್ಲ ನಮ್ಗೆ, ಯಾರು ಮಾಡವ್ರೆ ಏನ್ ಬಿಟ್ಟವ್ರೆ ಅದೆಲ್ಲ ಗೊತ್ತಿಲ್ಲ. ಏನು ಅವರು 5 ವರ್ಷ ಅವ್ರ ಮನೇಲಿ ಕೆಲಸ ಮಾಡಿದ್ರು ಅಂತ ಹೇಳ್ತೀರಿ, ಆಗ ಕೆಲಸ ಮಾಡುವ ಸಂದರ್ಭದಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತ ನಿಮ್ಮ ಹತ್ರ ಹೇಳಿದ್ರು? ಚೆನ್ನಾಗಿ ನೋಡ್ಕೊಂಡವ್ರೆ, ಬೇಕಾದಷ್ಟು ಹಣ ದುಡ್ಡು ಕಾಸು ಎಲ್ಲ ಕೊಟ್ಟವ್ರೆ. ನಮಗೂ ಗೊತ್ತಿರುವಂತ ವಿಚಾರ, ನಮ್ಮನ್ನು ಕರೆದಿ ಕಳಿಸಿ ಎಲ್ಲ ಮಾಡ್ತಾ ಇದಾರೆ. 35 ವರ್ಷದಿಂದ ನೋಡಿದೀವಿ ನಾವು, ಅಂತ ಏನು ಕಷ್ಟ ಕೊಡುವಂತ ಜನ ಏನಲ್ಲ ಅವ್ರು. ನಮಗೂ ಸೌಲಭ್ಯ ನೋಡಿದ್ದಾರೆ, ನಮಗೂ ಚೆನ್ನಾಗಿ ಪ್ರೀತಿಯಾಗಿ ನೋಡ್ತಾರೆ. ಹೋದಾಗ ಬಂದಾಗ ಎಲ್ಲ ಪ್ರೀತಿಯಾಗಿ ಅವರು ನಮ್ಮ ಒಡನಾಟ ತುಂಬಾ ಚೆನ್ನಾಗಿದೆ. ಈಗ ಅವರ ಹೆಸರು ಕೆಡಿಸಬೇಕು ಅನ್ನೋ ಉದ್ದೇಶಕ್ಕೆ ಇವ್ರು ಮಾಡಿದ್ರು ಅಷ್ಟೋ. ಅದೇನು ದ್ವೇಷ ಕಟ್ಕೊಂಡಿದ್ದಾಳೋ ಅದೇನ್ ಕತಿಯೋ ಗೊತ್ತಿಲ್ಲ. ಅವ್ರನ್ನ ವಿರುದ್ಧ ಹಾಕೊಂಡು ಎಲ್ಲಿ ಬದುಕಬೇಕು ಅನ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅದು ಇದಿಷ್ಟು ಏನು ನಿನ್ನೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದೆ ದೂರುದಾರಳ ಸಂಬಂಧಿಕರ ಮಾತು. ಈ ದೂರಿನ ಹಿಂದೆ ಯಾವುದೇ ರೀತಿಯ ಸದುದ್ದೇಶ ಇಲ್ಲ, ದುರುದ್ದೇಶದಿಂದನೇ ಅವರ ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹಾಳು ಮಾಡಬೇಕು ಅಂತ ಉದ್ದೇಶದಿಂದಲೇ ಇವರು ಈಗ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಏನು ಹಣವನ್ನ ಬೇಡಿಕೆ ಇಟ್ಟಿದ್ರು ಇಟ್ಟಿರಬಹುದು ಮತ್ತು ಅವರು ಅವರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಂದನೇ ಅನೇಕ ಉಪಯೋಗಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂಬಂತ ಮಾಹಿತಿಯನ್ನು ಈಗ ದೂರುದಾರಳ ಸಂಬಂಧಿಕರು ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.